ತೀರ್ಥಾರ್ಯವಲ್ಲಭಂ ಪರಮಕ್ಷರಂ. ಎರಡನೇ ಸರ್ಗದ ಮೊದಲನೇ ಶ್ಲೋಕ. ತತೋ ದೂರಂಗತೇ ರಾಮೇ ರಾವಣ ಸಹ ಲಕ್ಷ್ಮಣೇ ಸೀತೆಯಂ ನೀಯತೈತಿ ಮತ್ವಾ ನಿನ್ಯೇ ತದಾಕೃತಿಂ. 28ನೇ ಶ್ಲೋಕ ಆಗಬೇಕಾ ಸುಧೀಂದ್ರ ಅವರು? ಹಾಂ. ದೇವೋ ಜಿಗಮಿಷುರ್ಧಾಮ ಸ್ವೀಯಮಭ್ಯರ್ಥಿತ ಸುರೈಹಿ ದುಗ್ಧಾಬ್ಧಿಂ ಪ್ರಯೋ ಶೇಷಃ ಲಕ್ಷ್ಮಣೋ ರಾಮಚೋದಿತಃ ದೇವೋ ಜಿಗಮಿಷುರ್ಧಾಮ ಸ್ವೀಯಮಭ್ಯರ್ಥಿತ ಸುರೈಹಿ ದುಗ್ಧಾಬ್ಧಿಂ ಪ್ರಯೋ ಶೇಷೋ ಲಕ್ಷ್ಮಣೋ ರಾಮಚೋದಿತಃ ದೇವಃ ಜಿಗಮಿಷುಃ ಧಾಮ ಸ್ವೀಯಂ ಅಭ್ಯರ್ಥಿತಃ ಸುರೈಹಿ ದುಗ್ಧಾಬ್ಧಿಂ ಪ್ರಯಯೌ ಶೇಷಃ ಲಕ್ಷ್ಮಣಃ ರಾಮಚೋದಿತಃ ಸ್ವೀಯಂ ತನ್ನ ಧಾಮ ಸ್ಥಾನವಾದ ವೈಕುಂಠವನ್ನು ಕುರಿತು ಜಿಗಮಿಷುಃ ಹೋಗಲು ಇಚ್ಛೆಯುಳ್ಳ ದೇವಃ ಕ್ರೀಡಾದಿ ಗುಣವಿಶಿಷ್ಟನಾದ ಶ್ರೀರಾಮನು ಸುರೈಹಿ ದೇವತೆಗಳಿಂದ ಅಭ್ಯರ್ಥಿತಃ ಪ್ರಾರ್ಥಿಸಲ್ಪಟ್ಟನು ರಾಮಚೋದಿತಃ ರಾಮ ಶ್ರೀರಾಮನಿಂದ ಚೋದಿತಃ ಪ್ರೇರಿಸಲ್ಪಟ್ಟ ಲಕ್ಷ್ಮಣಃ ಲಕ್ಷ್ಮಣನು ಶೇಷೋ ಭೂತ್ವಾ ಶೇಷರೂಪವನ್ನು ಧರಿಸಿ ದುಗ್ಧಾಬ್ಧಿಂ ಕ್ಷೀರಸಮುದ್ರವನ್ನು ಕುರಿತು ಪ್ರಯಯೌ ಹೋದನು ಗಂತುಂ ಇಚ್ಛುಃ ಜಿಗಮಿಷುಃ ಗಮಲ್ರಗತೌ ಇತಿ ಧಾತೋಃ ಸನ್ನಂತಾತ್ ಉಪ್ರತ್ಯಯಾಂತಃ ಶಬ್ದಃ ಸ್ವಸ್ಯ ಇದಂ ಸ್ವೀಯಂ ತತ್ ಸ್ವೀಯಂ ರಾಮೇಣ ಚೋದಿತಃ ರಾಮಚೋದಿತಃ ಚೋದಿತಃ ಚುದಪ್ರೇರಣೆ ಇತಿ ಧಾತೋಃ ತತ್ಪ್ರತ್ಯಯಾಂತಃ ಶಬ್ದಃ ಅಭ್ಯರ್ಥಿತಃ ಅಭಿ ಇತ್ಯುಪಸರ್ಗಪೂರ್ವಕಾತ್ ಅರ್ಥ ಉಪಯಾಂಚಾಯಾಂ ಇತಿ ಧಾತೋಃ ತತ್ಪ್ರತ್ಯಯಾಂತಃ ಶಬ್ದಃ ಆಪಃ ಧೀಯಂತೆ ಅಸ್ಮಿನ್ನಿತಿ ಅಬ್ಧಿಹಿ ದುಗ್ಧಸ್ಯ ಅಬ್ಧಿಹಿ ದುಗ್ಧಾಬ್ಧಿಹಿ ತಂ ದುಗ್ಧಾಬ್ಧಿಂ. ಇನ್ನು ಈ ಪದ ಈ ಶ್ಲೋಕದಲ್ಲಿ ಪ್ರಯಯೌ ಅಂತ ಕ್ರಿಯಾಪದ ಇದೆ. ಆ ಕ್ರಿಯಾಪದ ಹಿಂದೊಮ್ಮೆ ಬಂದಿದೆ ಅಲ್ವಾ ಮೊದಲನೇ ಸರ್ಗದಲ್ಲಿ. ಯಯೌ ಯಯತುಃ ಯಯುಃ ಯಯಿಥ ಯಯಾಥ ಯಯತುಃ ಯಯಾ ಯಯೌ ಯೈವ ಯೈಮಾ ಯಾ ಪ್ರಾಪಣೇತಿ ಧಾತೋಃ ಸಕರ್ಮಕಾತ್ ಕರ್ತರಿ ಪರಸ್ಮೈಪದಿನಃ ಲಿಟಿ ಪ್ರಥಮ ಪುರುಷೇ ಏಕವಚನೆ ಯಯೌ ಇತಿ ರೂಪಂ. ಪ್ರ ಉಪಸರ್ಗ ಸೇರಿಸಿಕೊಂಡರೆ ಪ್ರಯಯೌ ಅಂತ ರೂಪ ಆಗುತ್ತೆ. ಎಲ್ಲಿದೆ ಧೀಯಂತೆ ಅಂದರೆ ಧಾರಣೆ ಮಾಡೋದು ಅಂತ ಅರ್ಥ. ಅದಕ್ಕೆ ಅಬ್ಧಿ ಅಂತ ಯಾಕೆ ಹೆಸರು? ನೀರನ್ನು ಧಾರಣೆ ಮಾಡಿಕೊಂಡಿದೆ ಆದ್ದರಿಂದ ಅದಕ್ಕೆ ಅಬ್ಧಿ ಅಂತ ಹೆಸರು. ಆಯ್ತಾ? ಇಲ್ಲ ಬೇರೆ ಚ ಅಂದರೆ ಅದು ಬೇರೆ ಪದ, ಅವ್ಯಯಾಗ ಹೋಗ್ಬಿಡುತ್ತೆ. ಇದು ಚೋದಿತ, ಅದು ಅರ್ಥನೇ ಬೇರೆ ಆಗುತ್ತೆ. ಉದಿತಃ ಅಂದರೆ ಉದಿಸಲ್ಪಟ್ಟವ ಅಂತ ಅರ್ಥ. ಚೋದಿತ ಅಂದರೆ ಪ್ರೇರಿಸಲ್ಪಟ್ಟವನು ಅಂತ ಅರ್ಥ.
ಅರ್ಥ ವ್ಯತ್ಯಾಸ ಆಗುತ್ತೆ. ಚೋದಿತ ಚ ಉದಿತ ಅಂತ ಪದಚ್ಛೇದ ಮಾಡಬಾರದು. ಆಯ್ತಾ. ದೇವಃ ಜಿಗಮಿಷುಃ ಧಾಮ ಸ್ವೀಯಂ ಅಭ್ಯರ್ಥಿತ ಸುರೈಹಿ. ಅಯೋಧ್ಯಾ ಪಟ್ಟಣದಲ್ಲಿ ಸುಖವಾಗಿ ಶ್ರೀರಾಮಚಂದ್ರ ರಾಜ್ಯಭಾರ ಮಾಡಿಕೊಂಡಿದ್ದಾನೆ. ದೇವತೆಗಳಿಗೆಲ್ಲ ಮೇಲುಗಡೆ ಯೋಚನೆ ಆಯಿತಂತೆ, ಎಷ್ಟು ದಿವಸ ಆಗೋಯ್ತು ಶ್ರೀರಾಮಚಂದ್ರ ಹೋಗಿ ಅಂತ. ಎಲ್ಲ ರುದ್ರದೇವರು, ಬ್ರಹ್ಮದೇವರು, ಇವರೇ ಮೊದಲಾಗಿರ್ತಂಥ ಎಲ್ಲ ದೇವತೆಗಳು ಬಂದು ರಾಮನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಿನ್ನ ಕೆಲಸ ಆಯಿತು, ಮೇಲುಗಡೆ ಬಾ ಅಂತ. ಅದಕ್ಕೆ ಭಗವಂತ ಹೋಗಬೇಕು ಅಂತ ಇಚ್ಛೆ ಉಳ್ಳವನಾಗಿ ಜಿಗಮಿಷುಹು ದೇವಃ ಗಂತುಂ ಇಚ್ಛುಹು ಜಿಗಮಿಷುಹು, ಹೋಗಲಿಕ್ಕೆ ಇಚ್ಛೆ ಪಟ್ಟಂತಹ ಆ ಭಗವಂತ ಏನು ಮಾಡಿದ? ಅಭ್ಯರ್ಥಿತೈಹಿ ಅಭ್ಯರ್ಥಿತ ಸುರೈಹಿ, ಅಲ್ಲಿಗೆ ಅನ್ವಯ ಮಾಡಿಕೊಳ್ಬೇಕು ಅದನ್ನು. ಸ್ವೀಯಂ ಧಾಮ ಜಿಗಮಿಷುಹು, ತನ್ನ ಧಾಮ ಅಂದರೆ ವೈಕುಂಠ, ವೈಕುಂಠಕ್ಕೆ ಹೋಗಬೇಕು ಅಂತ ಬಯಸಿದ ಆ ಭಗವಂತ. ದುಗ್ಧಾಬ್ಧಿಂ ಪ್ರಯೋ ಶೇಷ ಲಕ್ಷ್ಮಣ ರಾಮಚೋದಿತ. ಮೊದಲು ಲಕ್ಷ್ಮಣನಿಗೆ ಆದೇಶ ಮಾಡಿದ್ದಂತೆ, ನೀನು ಹೋಗು ಅಂತ. ಅದಕ್ಕೆ ಹೇಳ್ತಾನೆ ವಾದರಾಜರು ಹೇಳುವಾಗ, ಹಾಗೆ ಹೇಳ್ತಾನೆ ರುಕ್ಮಿಣೇಶ್ವರಿಯಲ್ಲಿ ಹೇಳುವಾಗ, ಕೃಷ್ಣ ತಾನು ಬರೋದಕ್ಕಿಂತ ಮುಂಚೆ ಬಲರಾಮನನ್ನು ಯಾಕೆ ಕಳಿಸ್ದ ಅಂತ ಹೇಳಿದ್ರೆ ಮೊದಲು ಹಾಸಿಗೆ ಬೇಕಲ್ಲ ಮಲ್ಕೊಳ್ಳಿಕ್ಕೆ, ಅದಕ್ಕೆ ಮೊದಲು ಶೇಷದೇವರನ್ನು ಮೊದಲು ಕಳಿಸಿ ಆಮೇಲೆ ಅವನು ಬಂದ. ಈಗ ಮೊದಲು ಲಕ್ಷ್ಮಣನನ್ನು ಕಳಿಸಿ ಆಮೇಲೆ ತಾನು ಹೋಗ್ತಾ ಇದ್ದ. ಲಕ್ಷ್ಮಣ ನೀನು ಹೋಗು ಮೊದಲು, ನೀನು ಹಾಸಿಗೆ ಅಲ್ವಾ, ಮಲ್ಕೊಳ್ಳಿ, ಬಂದು ಕೂಡಲೇ ಆರಾಮಾಗಿ ಕೂಡಬೇಕು ನಾನು, ಅದಕ್ಕೆ ಮೊದಲು ಲಕ್ಷ್ಮಣನನ್ನು ಕಳಿಸಿದ ಅಂತ. ಆ ರಾಮನಿಂದ ಚೋದಿತ ಪ್ರೇರಿಸಲ್ಪಟ್ಟಿರತಕ್ಕಂಥ ಲಕ್ಷ್ಮಣ ಹೋಗುವಾಗ ಶೇಷೋಭೂತ್ವ, ತನ್ನ ಮೂಲರೂಪದೊಂದಿಗೆ ಆ ವೈಕುಂಠಕ್ಕೆ ಅವನು ಲಕ್ಷ್ಮಣ ತಾನು ಹೋದ. ಹೋಗಿದ್ದು ಭಗವಂತನ ರಾಮಚಂದ್ರನ ಆದೇಶದ ಮೇಲೆ. ದುಗ್ಧಾಬ್ಧಿಂ ಪ್ರೇಯೋ, ಕ್ಷೀರಸಾಗರವನ್ನು ಕುರಿತು ಲಕ್ಷ್ಮಣ ತಾನು ಹೋಗ್ತಾ ಇದ್ದಾನೆ. ಲಕ್ಷ್ಮಣನ ಕಳಿಸಿದ ನಂತರ ಶ್ರೀರಾಮಚಂದ್ರನು ವೈಕುಂಠದೆಡೆಗೆ ನಡೀತಾನೆ. ಆ ಶ್ರೀರಾಮಚಂದ್ರನ ವೈಕುಂಠದ ಪ್ರಯಾಣ ನಾಳೆ ದಿವಸ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.